ಸುಮ್ಮನೆ ಡೌ ಮಾಡ್ತಾವ್ರು ಸರ್ ಅಂದ್ರೆ ದುಷ್ಮನ್ಗಳು ನಾವು ನಮ್ಗಿಬ್ರು ಮಾತಾಡೋದಿಲ್ಲ ನಮಗೆ ಅವನ್ ಬೇಡ ನನಗೆ ಇವ್ ಬೇಡ ಅವ್ರು ಇವ್ರನ್ನ ನೋಡ್ತಾ ಇದಾರೆ ಅಂತ ಗೊತ್ತಾಗ ಗ್ಯಾಪಲ್ಲಿ ಉರ್ಸಕ್ಕೆ ಮಾಡ್ಬಿಡ್ತಿರಲ್ಲ ವಿನಯ್ ನೀವು ಜಗಳ ಆಗೋ ಮುಂಚೆ ಅವರು ಐ ಲವ್ ಯು ಕ್ಯಾಪ್ಟನ್ ಐ ಲವ್ ಯು ಕ್ಯಾಪ್ಟನ್ ಅಂತ ಹಿಂದೆನ ಜೊತೆಗೆ ಇರಬೇಕು ಅಂತ ಎಲ್ಲ ಆಗ್ಬಿಟ್ಟು ಸೊ ಕೋರ್ಸ್ ಮಿಸ್ ಮಾಡ್ತಿದ್ದೀವಿ ಸರ್ ನಾವು ಒಪ್ಪಿಕೊಂಡಿದ್ದೀವಿ ಸೂಪರ್ ಸಂಡೆಯಲ್ಲಿ ಸಖತ್ ಚರ್ಚೆಯಾಗಿದೆ ಮತ್ತೊಂದು ಸಾರಿ ಸಂಗೀತಾ ಕಾರ್ತಿಕ್ ಹಾಗೆ ತನಿಷಾ ಇವ್ರ ನಡುವಿನ ಫ್ರೆಂಡ್ಶಿಪ್ ಏನಾಗ್ತಿದೆ ಅನ್ನೋದು ಯಾಕೆಂದ್ರೆ ಸಂಗೀತಾ ಫ್ರೆಂಡ್ಶಿಪ್ನ ಬಿಟ್ಟು ಈಚೆಗೆ ಬಂದಿದ್ರು ಒಂದು ಡಿಸ್ಟೆನ್ಸ್ ಕಾಯ್ಕೊಂಡು ವಿನಯ್ ಟೀಮ್ ಸೇರ್ಕೊಂಡಿದ್ರು ಆದರೆ ಕಿಚ್ಚ ಸುದೀಪ್ ಅದ್ರ ಬಗ್ಗೆನೇ ಹೆಚ್ಚು ಪ್ರಶ್ನೆ ಕೇಳಿದರು ಸಂಗೀತಾ ಕಾರ್ತಿಕನ್ನ ಬಿಟ್ಟು ಏನು ಫೀಲ್ ಮಾಡಿಕೊಂಡ್ರು ಅಂತೇಳಿ ಅಂದರೆ ಈ ಒಂದು ಸಂಗೀತಾಗೆ ಬೇಸರ ಆಯ್ತಾ ಅನ್ನೋ ಪ್ರಶ್ನೆಗೆ ಅದಕ್ಕೆ ತುಂಬ ಜನ ಎಸ್ ಅಂದರೆ ಒಂದಷ್ಟು ಜನ ನೋ ಅಂತ ಕೂಡ ಅಂದರು ಇದರಲ್ಲಿ ವಿನಯ್ ಅವ್ರನ್ನ ಸುದೀಪ್ ಅವರು ಪ್ರಶ್ನೆ ಕೇಳಿದರು ಯಾಕೆ ವಿನಯ್ ಅವರೇ ನೀವು ಎಸ್ ಅಂತ ಹೇಳ್ತಾ ಇದ್ದೀರಾ ಅವ್ರು ಮಿಸ್ ಮಾಡ್ಕೋತಾ ಇದ್ದಾರೆ ಅಂತೇಳಿ ಅದಕ್ಕೆ ವಿನಯ್ ಹೇಳ್ತಾರೆ ಇಲ್ಲ ಸರ್ ನಾವು ನೋಡ್ತಾ ಇದ್ದೀವಿ ಗ್ಯಾಪಲ್ಲಿ ಒಬ್ರನ್ನೊಬ್ರು ನೋಡ್ತಾ ಇದ್ದಾರೆ ಆಗಾಗ ಆ ಸ್ಪೇಸನ್ನು ಮಿಸ್ ಮಾಡ್ಕೋತಾ ಇದ್ದಾರೆ ಸಂಗೀತ ಅವರು ಕಾರ್ತಿಕ್ ಜೊತೆ ಇದ್ದಿದ್ದನ್ನು ಆ ಸ್ಪೇಸ್ ಬೇರೆ ಯಾರಿಗೂ ಕೊಡ್ತಾ ಇಲ್ಲ ಅವ್ರ ಜೊತೆ ತುಂಬ ಇಮೋಷ್ನಲ್ ಆಗಿ ಅಟ್ಯಾಚ್ಮೆಂಟ್ ಇತ್ತು ಶೇರ್ ಮಾಡ್ಕೋತಾ ಇದ್ರು ಅಂತ ಹೇಳ್ತಾರೆ ಸೊ ಆಗ ಸಂಗೀತ ಅವರು ಕೂಡ ಅದನ್ನು ಒಪ್ಕೋತಾರೆ ಹೌದು ನಾನು ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಆದರೆ ಕಾರ್ತಿಕ್ ಯಾಕೋ ಕನ್ವಿನ್ಸ್ ಆಗಲ್ಲ ಇಲ್ಲ ನಾನೇನು ಮಿಸ್ ಮಾಡ್ಕೋತಾ ಇಲ್ಲ ಅಂದರೆ ಕಾರ್ತಿಕ್ ಏನು ಮಿಸ್ ಮಾಡ್ಕೋತಾ ಇಲ್ಲ ಯಾಕೆಂದರೆ ಕಾರ್ತಿಕ್ ತುಂಬ ಸಪೋರ್ಟ್ ಮಾಡಿದರು ಸಂಗೀತಾಗೆ ಕಾರ್ತಿಕ್ ತುಂಬ ಇಮೋಷ್ನಲಿ ತುಂಬ ಬೆಂಬಲ ಕೊಟ್ಟಿದ್ರು ಆದರೆ ಸಂಗೀತಾನೇ ಅದನ್ನು ಮಕ್ಕಳಾಟದ ಥರ ಸಿಕ್ಕಾಗೆಲ್ಲ ಬೇಜಾರು ಮಾಡ್ಕೊಂಡು ಬೈಕೊಂಡು ಕಾರ್ತಿಕನ ದೂರ ಕಳಿಸಿದ್ರು ಹಾಗಾಗಿ ಬಿಗ್ ಬಾಸನ್ನ ಹೊರಗಡೆಯಿಂದ ನೋಡೋರ್ಗೂ ಕೂಡ ಸಂಗೀತ ವರ್ತನೆ ಬಗ್ಗೆ ಒಂಥರ ಬೇಜಾರು ಶುರುವಾಗಿದೆ ಸಂಗೀತ ಸುಮ್ಮನೆ ಕಾರ್ತಿಕನ ಬೈದು ದೂರ ಆದರು ಆ ವಿನಯ್ ಅಂಡ್ ಟೀಮ್ ಜೊತೆ ಸೇರಿಕೊಂಡು ಅಲ್ಲಿ ಕೂಡ ಅವರು ಏನು ಇವ್ರನ್ನ ಉರ್ಸೋದಕ್ಕೆ ನೋಡ್ತಾ ಇದ್ದಾರೆ ಸಂಗೀತ ತನಿಷಾ ಕಾರ್ತಿಕನ್ನು ತನಿಷಾ ಕಾರ್ತಿಕ್ ಏನು ಸಂಗೀತಗೆ ಯಾವುದೇ ಕಾರಣಕ್ಕೂ ಅವರೇನು ತೊಂದರೆ ಕೊಟ್ಟಿಲ್ಲ ಇದೆಲ್ಲವನ್ನು ಕೂಡ ನೋಡಿಕೊಂಡು ಈಗಾಗಲೇ ಸೇವ್ ಮಾಡುವಾಗ ಕೂಡ ತನಿಷಾನ ಸೇವ್ ಮಾಡಿದರು ತುಂಬ ಓಟ್ಸಲ್ಲಿ ತನಿಷಾನ ಸೇವ್ ಮಾಡಿದರು ಅದಾದಮೇಲೆ ವಿನಯ್ ಸೇವ್ ಆಗಿದ್ದು ಸೊ ಹಾಗಾಗಿ ವಿನಯ್ ಕೂಡ ಇಲ್ಲಿ ಬೇಜಾರು ಮಾಡಿಕೊಂಡ್ರು ನಾವು ಆಡ್ತಾ ಇರೋದೇನೋ ಮಿಸ್ ಆಗ್ತಾ ಇದೆ ಜನರಿಗೆ ನಾವು ಖುಷಿ ಕೊಡ್ತಾ ಇಲ್ಲ ಹೊರಗಡೆ ನೋಡ್ತಾ ಇರೋರಿಗೆ ಅಂತ ಅಂದರೆ ಇಲ್ಲಿ ಕಾರ್ತಿಕ್ ಆ್ಯಂಡ್ ತನಿಷಾ ತುಂಬ ಏನು ಪ್ರಾಮಾಣಿಕವಾಗಿದ್ದಾರೆ ಗೇಮ್ ಆಡ್ತಾ ಇದ್ದಾರೆ ನಿಜವಾಗ್ಲೂ ಯಾರೋ ಡ್ರಾಮಾ ಗೇಮ್ ಆಡ್ತಾ ಇದ್ರೆ ಅದು ಸಂಗೀತ ವಿನಯ್ ಅನ್ನೋದು ಈ ಮೂಲಕ ಜನ ಹೇಳ್ದಂಗಿದೆ ಓಟ್ಸ್ ಮೂಲಕ ಯಾಕೆಂದರೆ ತನಿಷಾ ನಂತರ ವಿನಯ್ ಆ್ಯಂಡ್ ಸಂಗೀತ ಇವ್ರು ಸೇವ್ ಆಗ್ತಾರೆ ಸೊ ಮುಂದಿನ ದಿನಗಳಲ್ಲಿ ಮತ್ತೇನಾಗುತ್ತೋ ಗೊತ್ತಿಲ್ಲ ಸದ್ಯಕ್ಕಂತೂ ಸಂಗೀತ ಕಾರ್ತಿಕ್ ಮತ್ತೆ ಒಂದಾಗ್ತಾರೆ ಅನ್ನೋ ಥರ ಕಾಣಿಸ್ತಾ ಇದೆ ಕಾರ್ತಿಕ್ ಮನಸ್ಸು ಮಾಡಿದ್ದೆ ಆದರೆ ಸಂಗೀತ ಕಾರ್ತಿಕ್ ಮತ್ತೆ ಹಳೆ ಫ್ರೆಂಡ್ಶಿಪ್ ಕಡೆ ಬರ್ತಾರೆ ಯಾಕಂದರೆ ಸಂಗೀತಗೆ ವಿನಯ್ ಆ್ಯಂಡ್ ಟೀಮ್ ಇದ್ದರೂ ಕೂಡ ಕಾರ್ತಿಕ್ ಥರ ಬೆರೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದಂತೂ ಕಾಣಿಸ್ತಾ ಇದೆ